ಪ್ರಿಯ ವೀಕ್ಷಕರೇ, ಇದು ಹನ್ನೊಂದರ ನಡುವೆ ಇನ್ನೊಂದು ಅನ್ನೋ ಬಗೆಯ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಬದುಕ್ತಿರೋ ಸಮಾಜ ದಿನದಿಂದ ದಿನಕ್ಕೆ ಎಷ್ಟು ಕ್ರೂರವಾಗ್ತಿದೆ, ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿ ಇದು. ಈ ಕಾರ್ಯಕ್ರಮದಲ್ಲಿ ತಮ್ಮ ಒಳಗಿನ ಕೆಂಡದಂಥ ಅನುಭವಗಳನ್ನು ನಿಮ್ಮೆದುರು ಬಿಚ್ಚಿಡೋ ವ್ಯಕ್ತಿಗಳು ಸತ್ಯಕ್ಕೆ ಮುಖಾಮುಖಿ ಆಗಲೇಬೇಕಾದ ಅನಿವಾರ್ಯ ಕಾಲಘಟ್ಟವಿದು. ಇವರುಗಳ ಹಿತಾಸಕ್ತಿಯ ರಕ್ಷಣೆಗಾಗಿ ಇಲ್ಲಿ ಮಾತನಾಡುವವರ ಹೆಸರು ಊರ ವಿವರಗಳನ್ನು ಸುದ್ದಿ ಟಿವಿ ಬಹಿರಂಗಗೊಳಿಸೋದಿಲ್ಲ. ವೆಲ್ಕಮ್ ಟು ಅಂದರ್ ಬಹಾರ್. ಪ್ರಪಂಚದಲ್ಲಿ ಒಬ್ಬ ಭಿಕ್ಷುಕನ ಫ್ಯಾಮಿಲಿನೂ ಕೂಡ ಒಳ್ಳೆ ಫ್ಯಾಮಿಲಿ ಅಂತ ನಾವು ಕರಿಬೋದು. ಅವ್ರ ಮಧ್ಯದಲ್ಲೂ ಕೂಡ ನಂದು ಒಂದು ಒಳ್ಳೆ ಫ್ಯಾಮಿಲಿ, ಅದರಲ್ಲಿ ನಾನು ಹುಟ್ಟಿದೆ. ತುಂಬ ಒಳ್ಳೆ ತಂದೆ ತಾಯಿ, ತಾಯಿ ತುಂಬ ಇನ್ನೋಸೆಂಟು, ಒಳ್ಳೆಯದು ಹೇಳ್ಕೊಡ್ತಾ ಇರಲಿಲ್ಲ, ಇಲ್ಲ ಕೆಟ್ಟದ್ದು ಹೇಳ್ಕೊಡ್ತಾ ಇರಲಿಲ್ಲ. ನಮ್ಮದು ಒಟ್ಟು ಕುಟುಂಬ, ಆ ಕುಟುಂಬದಲ್ಲಿ ಹೇಗೆ ಬೆಳೆಸ್ಬೇಕು ನಮ್ಮನ್ನು, ಏನು ಹೇಳ್ಕೊಡ್ಬೇಕು, ಒಬ್ಬರ ಅನ್ನ ಒಬ್ಬರು ಊಟ ಹಾಕಿದರೆ ಮಾತ್ರ ನಮ್ಗೆ ಊಟ ಅನ್ನೋ ಥರದಲ್ಲಿದ್ವಿ. ಯಾಕೆಂದರೆ ನಮ್ಮ ತಾತ ಬೇಕಾದಷ್ಟು ಆಸ್ತಿ ಮಾಡಿದ್ರೂ ಕೂಡ ನಮ್ಮ ದೊಡ್ಡಪ್ಪನ ಹ್ಯಾಂಡ್ ಓವರಲ್ಲಿತ್ತು ಎಲ್ಲ. ಆಗ ನನ್ನ ತಾಯಿ ಏನು ಮಾಡೋಕ್ಕೂ ಆಗದೆ ಏನೋ ಒಂದು ಮನೆ ಕೆಲಸದವ್ರ ಥರ ಆ ನಮ್ಮ ದೊಡ್ಡಪ್ಪನ ಮನೇಲಿದ್ದರು. ನಾನು ಒಂದು ವಿಷಯದಲ್ಲಿ ಹೇಳಬೇಕು ಅಂದರೆ ನಮ್ಮ ತಾಯಿನೂ ಅಷ್ಟೇ, ನಮ್ಮ ತಂದೆನೂ ಅತಿಯಾದ ಸುಂದರವಾಗಿರುವಂಥ ತಂದೆ ತಾಯಿ ಇಬ್ಬರನ್ನು ನೋಡಿದ್ರೆ ಎಷ್ಟೋ ಸಲ ನನಗೆ ಅನ್ನಿಸ್ತಾ ಇತ್ತು, ಓ ನನ್ನ ತಾಯಿ ಇಷ್ಟೊಂದು ಯಾಕೆ ಸುಂದರವಾಗಿದ್ದಾರೆ, ನನಗಿಂತ ಸುಂದರವಾಗಿದ್ದಾರಲ್ಲ ಅಂತ ಹೊಟ್ಟೆ ಕಿಚ್ಚಪಟ್ಟಿದ್ದು ಉಂಟು ನನ್ನ ತಾಯಿನ ನೋಡಿಬಿಟ್ಟು. ನಾನು ಅಷ್ಟು ಅತಿಯಾದ ಸುಂದರಿಯ ನನ್ನ ತಾಯಿ. ಆ ಕುಟುಂಬದಲ್ಲಿದ್ದಾಗ ನಮ್ಮ ದೊಡ್ಡಪ್ಪ ಹೆಂಗಾದರೂ ಮಾಡಿ, ಏಕೆಂದರೆ ಅವು ನಮ್ಮ ತಾತ ಮಾಡಿರೋ ಆಸ್ತಿನಲ್ಲಿ ಕೊಡಬೇಕಾಗುತ್ತಲ್ಲ, ಹೆಂಗಾದರೂ ಮಾಡಿ ಸಾಗಾಕ್ಬಿಡ್ಬೇಕು, ದೊಡ್ಡ ಮಗಳು ನಾನೇ ಆಗಿರೋದ್ರಿಂದ ಅಂತ ನಮ್ಮ ದೊಡ್ಡಪ್ಪ ಎಲ್ಲೋ ಕ್ರಿಮಿನಲ್ಲು ಯೋಚನೆ ಮಾಡ್ಕೊತ ಬಂದರು. ಆವಾಗಲೂ ನಮಗೆ ಇದು ಕ್ರಿಮಿನಲ್ಲು, ಇದು ಒಳ್ಳೇದಕ್ಕೆ ಮಾಡ್ತಿದ್ದಾರೋ ಕೆಟ್ಟಕ್ಕೆ ಮಾಡ್ತಿದ್ದಾರೋ ಅಂತ ನಾವು ಯೋಚನೆ ಮಾಡ್ತಿರ್ಲಿಲ್ಲ. ನಾನು ಯಾರನ್ನೋ ಒಂದು ಕಡೆ ಲವ್ ಮಾಡಿದಾಗ ಹಳ್ಳಿ ಜೀವನದಲ್ಲಿ ಈ ಲವ್ ಅನ್ನೋದ್ರ ಬಗ್ಗೆ ಇದಿರಲಿಲ್ಲ. ನಮ್ಮ ದೊಡ್ಡಪ್ಪ ಏನು ಮಾಡಿದರು, ಆ ಲವ್ ಮಾಡ್ತಾಯಿದ್ರು ಒಬ್ಬ ಕ್ರಿಶ್ಚಿಯನ್ ಹುಡುಗ, ಇವರು ಅಲ್ಲಿ ಕಡೆ ಹೊರಟೋಗ್ತಾಳೆ ಅಥವಾ ಅವ್ರ ಕಡೆಯಿಂದ ಏನಾದರೂ ಆಸ್ತಿ ಹೋಗ್ಬಿಡ್ಬೋದೇನೋ, ನಮ್ಮ ತಂದೆ ನಮ್ಮ ತಾತ ಮಾಡಿಟ್ಟಿರೋ ಆಸ್ತಿ ಹೋಗ್ಬೋದೇನೋ ಒಂದು ದೃಷ್ಟಿಯಿಂದ ಯಾರೋ ಒಬ್ಬ ಸಿಗ್ತಾನೆ. ತುಂಬ ಏಜ್ ಡಿಫ್ರೆನ್ಸ್ ಇರುತ್ತೆ. ಮದುವೆ ಮಾಡಿದಾಗ ಅವನಲ್ಲಿ ಕ್ಲಾರಿಟಿನೇ ಇರಲಿಲ್ಲ. ಅವನಿಗೆ ನನ್ನ ಗಂಡ ಅನ್ಸ್ಕೊಂಡವನಿಗೆ ಒಂದು ಮಗು ಬೇಕಿತ್ತು, ಅವ್ನಿಗೆ ಏಜ್ ಆಗ್ತಾ ಇದೆ, ಒಂದು ಮಗು ಬೇಕು ಅನ್ನೋ ದೃಷ್ಟಿಯಿಂದನೇ ಮದುವೆ ಆದ ಅಂತ ಅವನೇ ಕೂಡ ನನ್ನ ಹತ್ರ ಹೇಳ್ತಾ ಇದ್ದ. ಆದ್ರೂ ಆಯಿತು ಮಗು ಆಯ್ತಲ್ವಾ, ಯಾವತ್ತೂ ಕೂಡ ನಮ್ಮ ಮಗು ಅಂತ ಒಂದು ದಿವಸನೂ ಇಲ್ಲ, ಇದು ನನ್ನ ಮಗು ಅನ್ನೋ ಥರ ಒಂದು ಧೋರಣೆ ಇತ್ತು. ನಮ್ಮ ಮಗು ನಮ್ಮಿಬ್ಬರು ಮಗು ಅಂತ ಯಾವತ್ತೂ ಒಂದು ಪ್ರೀತಿಯಿಂದ ತೋರಿಸ್ಲಿಲ್ಲ. ಆಗ ಆವಾಗಲೇ ನನಗೆ ಅನುಭವ ಆದಾಗಲೇ ನನಗೆಲ್ಲ ಒಂದು ಕಡೆ ಬೇಸರ ಆಗ್ತಾಯಿತ್ತು. ನಮ್ಮ ಮಗು ಅಂತ ಹೇಳದೆ ಇರುವಾಗ, ನನ್ನ ಮಗು ಅಂತ ಹೇಳ್ತಾ ಇರುವಾಗ ನಾನು ಆ ಜವಾಬ್ದಾರಿ ತೊಗೊಂಡು ಬೆಳೆಸೋ ಅಂಥ ಪರಿಸ್ಥಿತಿನಲ್ಲಿ ಏನಿರಲಿಲ್ಲ. ಯಾಕೆಂದರೆ ನನಗೆ ಹೊರಗಡೆ ಪ್ರಪಂಚ ಏನು ಅಂತಲೇ ಗೊತ್ತಿಲ್ಲ, ಏನು ಒಳ್ಳೆಯದಾ ಕೆಟ್ಟ ಏನು ಯೋಚನೆ ಮಾಡೋ ಅಂಥದ್ದಿಲ್ಲ. ಯಾಕೆಂದರೆ ಹೈಡ್ ಆ್ಯಂಡ್ ಸಿಕ್, ನಮ್ಮ ದೊಡ್ಡಪ್ಪ ನನ್ನ ಬಾಲ್ಯ ಜೀವನದಲ್ಲೇ ಹೈಡ್ ಆ್ಯಂಡ್ ಸಿಕ್ ಮಾಡ್ಕೊಂಡು ಎಲ್ಲ ಮದುವೆ ಮಾಡ್ತಾರೆ, ಇಲ್ಲಿ ಗಂಡನೂ ನನಗೆ ಆ ಥರ ಸಿಗ್ತಾನೆ, ಗಂಡನೂ ಆ ಥರ ಸಿಕ್ಕಿದಾಗ ಇಲ್ಲ ನಾನು ಹೋಗ್ಲೇ. ಏನೋ ಅಚಾನಕ್ಕಾಗಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಹೊಡೆಯೋದು ಒಂದೇ ಸಣ್ಣ ಗ್ಲಾಸ್ ಏನೋ ಬಿತ್ತು ಅನ್ನೋ ಕಾರಣಕ್ಕೆ ತುಂಬಾ ಹೊಡೆದಾಕ್ಬಿಡ್ತಾನೆ. ಅವತ್ತಿನ ಪರಿಸ್ಥಿತಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಅದು ಕೊಡಬೇಕು, ಆ ಇದು ಕೂಡ ನಮಗಿರಲಿಲ್ಲ, ಒಂದು ಕಂಪ್ಲೇಂಟ್ ಮಾಡಬೇಕು ಆ ಥರ ಏನಿರಲಿಲ್ಲ. ಅವಾಗ ಯಾರಿಗೋ ಒಬ್ಬರು ನನ್ನ ಸ್ನೇಹಿತರಿಗೆ ನಾನು ಫೋನ್ ಮಾಡಿದಾಗ ಅವರು ಕೂಡ ಈ ಥರ ಇದೆ ಹಿಂಗೆ ಮಾಡು ಅಂತ ಹೇಳಲಿಲ್ಲ. ಇಮ್ಮಿಡಿಯೇಟಾಗಿ ಆಚೆ ಬಾ ಅಂತ ಅಂದರು ಬಿಟ್ಟರೆ ಲೀಗಲಾಗಿ ಏನು ಮಾಡಬೇಕು ಅಂತಲೂ ಕೂಡ ಹೇಳಲಿಲ್ಲ. ಬಂದುಬಿಡಿ ಅಂತ ಅವರು ಎಮೋಷನಲ್ಲಾಗಿ ಏನೋ ಅರ್ಜೆಂಟಾಗಿ ಹೇಳಿಬಿಟ್ರು. ನಾನು ತೊಗೊಂಡು ಹೋದಾಗ ಅವ್ರ ಮನೆಯಲ್ಲೇ ಏನೇನು ಮಾತುಕತೆ ಒಳಗಡೆ ನಡೀತೋ, ಯಾಕೆ ಕರ್ಸ್ಕೊಂಡೆ, ಇವ್ರ ಜವಾಬ್ದಾರಿ ನಮ್ಗೆ ಯಾಕೆ ಬೇಕಿತ್ತು, ಏನು ಏತ್ತಾ ಅಂತ ಅವ್ರ ಗಂಡ ಏನೋ ಒಳಗಡೆ ಬೈತಾ ಇದ್ರು ಗುಸುಗುಸು ಅಂತ. ನನಗೂ ಕೂಡ ಕೇಳಿಸ್ತಿತ್ತು. ಒಂದು ಸೂಟ್ ಕೇಸ್ ಇಟ್ಕೊಂಡು ಒಂದು ಸೋಫಾದ ಮೇಲೆ ಕೂತಿದ್ದೆ. ಅವರು, ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ, ನೀವು ನಾಳೆನೇ ಎಲ್ಲಾದರೂ ಬೇರೆ ಜಾಗ ನೋಡ್ಕೊಂಬಿಡಿ ಅಂತ ಹೇಳಿದರು. ನನ್ನ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ, ಏನು ಮಾಡೋದು, ನಾಳೆನೇ ಜಾಗ ನೋಡ್ಕೊಳ್ಳಿ ಅಂದರೆ ಎಲ್ಲಿ ಹೋಗೋದು, ಹೊರಗಡೆ ಪ್ರಪಂಚ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಆಗ ನಾನು ಅವ್ರನ್ನ ಕೇಳಿದೆ, ಅವ್ರ ಹೆಸರು ಅವ್ರು ಕೇಳೋಕೆ ಗೊತ್ತಿಲ್ಲ, ನಾನೇನೋ ಹೇಳಿಬಿಟ್ಟೆ, ನೀವು ಸೂಟ್ ಕೇಸ್ ತಂದೇ ಬಿಡ್ತೀರಿ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಬಂದುಬಿಟ್ಟಿದ್ದೀರಿ, ಏನು ಮಾಡ್ತೀರಾ ನೋಡಿ, ನಮ್ಮ ಮನೆಯವ್ರೂ ಇದು ಮಾಡ್ತಿದ್ದಾರೆ ಅಂದ್ಬಿಟ್ರು. ಅವತ್ತು ನೆಕ್ಸ್ಟ್ ಡೇನೇ ನಾನು
ಪಿ ಜಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಆ ಐಡಿಯಾ ಕೊಟ್ಟಿದ್ದೆ ಅವರು ಆ ಪಿ ಜಿಗೆ ಹೋಗಬೇಕು ಅಂತ. ಆ ಡಿಪಾಸಿಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥವ್ರು ಆಕೆನೆ. ಅಲ್ಲಿ ಡಿಪಾಸಿಟ್ ಮಾಡಿ ಅಲ್ಲಿ ಹೋದಾಗ ಆ ತಟ್ಟೆ ಊಟ, ಆ ಪಿ ಜಿ, ಅಲ್ಲಿರೋ ಒಂದು ವಾತಾವರಣ ಎಲ್ಲ ನೋಡಿದಾಗ ಜೀವನ ಈ ಥರನೂ ಇರುತ್ತಾ, ಅಯ್ಯೋ ನಾನು ಎಷ್ಟು ಚೆನ್ನಾಗಿದೆ, ನನ್ನ ಜೀವನ ವಾಪಸ್ ಹೋಗ್ಬಿಡ್ಬೇಕಾ ಅಂತ ಕೂಡ ಎಷ್ಟೋ ಸಲ ನನ್ನ ಮನಸ್ಸಲ್ಲಿ ಅನ್ನಿಸ್ತಿತ್ತು. ಅಯ್ಯೋ ಬೇಡ, ನಾನು ವಾಪಸ್ ಹೋಗ್ಬಿಡ್ತೀನಿ, ಈ ಥರ ಬೇಡ ಅಂತ. ಇನ್ನೊಂದು ಕಡೆ ಹೊರಗೆ ಬಂದುಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ ನನ್ನ ಮನಸ್ಸು ಒಂದೊಂದು ಕಡೆ ಹೇಳ್ತಿತ್ತು. ಹೀಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಈ ಥರನೇ ಕಾಲಗಳು ಕಳೆದೆ. 8 ದಿವಸಗಳ ಕಾಲ ಕಳೆದಾಗ ಬೇಡ ನನಗಿದು, ನನ್ನ ಮಗು ನೋಡ್ಕೊಂಡು ನಾನು ಹೆಂಗೋ ಅವನು ಎಷ್ಟಾದರೂ ಹೊಡೀಲಿ, ಏನಾದರೂ ಬೈಲಿ, ಏನಾದರೂ ಮಾಡ್ಕೊಳ್ಳಿ, ಇದ್ದು ಬಿಡ್ತೀನಿ ಅಂದ್ಬಿಟ್ಟು ಹೋಗೇ ಬಿಡೋಣ ವಾಪಸ್ಸು ಅನ್ನೋ ಒಂದು ಮನಸ್ಥಿತಿ ಅವತ್ತಿನ ದಿನ ಬಂದಿತ್ತು. ಯಾಕೆಂದರೆ ನನ್ನ ಗಂಡ ಸ್ವಲ್ಪ ಕೆಟ್ಟ ಮಾತುಗಳು ಬೈತಾ ಇದ್ದ. ಎಲ್ಲಿ ಹೊಡೆದು ಬಿಡ್ತಾನೋ, ಅವತ್ತು ಹೊಡೆದಿದ್ನಲ್ಲ ಬಂದಿದ್ದ ದಿವಸ, ಅವತ್ತು ಬಂದಿದ್ದ ದಿವಸ ಹೊಡೆದ ಕಾಲುಗಳೆಲ್ಲ ನೋವಿದ್ವಲ್ಲ ಇನ್ನು, ಅದನ್ನು ನಾಪ್ಸ್ಕೊಂಡು ಮತ್ತೆ ಎಲ್ಲಿ ಹೊಡಿತಾನೋ ಅಂದ್ಕೊಂಡು ನಾನು ಯಾರ ಹತ್ರನೋ ಫೋನ್ ಮಾಡಿಸ್ದೆ. ಫೋನ್ ಮಾಡಿಸಿ ಹೇಳಿದಾಗ ಅವರು ವಾಪಸ್ ಬಂದುಬಿಡ್ತಾರಂತೆ, ಇರೋಕ್ಕಾಗ್ತಿಲ್ವಂತೆ ಅವರಿಗೆ. ಆವತ್ತು ಹೋಗಿ 8 ದಿವಸದಿಂದ ಎಲ್ಲಿದ್ಲೋ, ಎಲ್ಲಿ ಕೂತಿದ್ಲೋ, ಎಲ್ಲಿ ನಿಂತಿದ್ಲೋ, ಅವಳು ಮನೆಗೆ ಬಂದರೆ ಸುಟ್ಟಾಕ್ಬಿಡ್ತೀನಿ ಅಂತಂದು. ಎಲ್ಲಿ ಕೂತಿದ್ಲೋ, ಎಲ್ಲಿ ನಿಂತಿದ್ಲೋ, 8 ದಿವಸ ಏನು ಮಾಡಿದ್ಲೋ ಯಾರಿಗೆ ಗೊತ್ತು. 8 ದಿವಸ ಬಿಟ್ಟಮೇಲೆ ನಾನು ಮನೆಗೆ ಸೇರಿಸ್ತೀನಿ, ಮನೆಗೆ ಬಂದರೆ ಅಂದರೆ ನಾನು ಸುಟ್ಟಾಕ್ಬಿಡ್ತೀನಿ, ಸೀಮೆಣ್ಣೆ ಹಾಕಿ ಅಂತ ಹೇಳಿದ್ರು. ಆ ಇದ್ರ ಮೇಲೆ ಆವತ್ತು ನನಗೆ ಧೈರ್ಯನೇ ಹೊರಟೋಯ್ತು. ಓ, ಇನ್ನು ಮನೆಗೆ ಸೇರಿಸಲ್ಲ ಅನ್ನೋದು ಗ್ಯಾರಂಟಿ ಆಗೋಯ್ತು ನನಗೆ. ಹೋದ್ರಂತೂ ಗ್ಯಾರಂಟಿ ಹೊಡಿತಾರೆ, ಇಲ್ಲ ಸೀಮೆಣ್ಣೆ ಹಾಕಿ ಸುಟ್ಬಿಡ್ತಾರೆ, ಅದಕ್ಕಿಂತ ಹೊರಗಡೆ ಇರೋದು ಅಂತ ಬಂದೆ. ಅದಾದಮೇಲೆ ಹುಷಾರು ತಪ್ಪಿತ್ತು ನನಗೆ, ಫುಡ್ ಇನ್ಫೆಕ್ಷನ್ ಆಯಿತು, ಎಲ್ಲ ಹಾಸ್ಪಿಟ್ಲಿಗಾಗಿ ಬೇರೆ ಪಿ ಜಿಗೆ ಹೋಗಿ, ತಿರ್ಗಾ ಆ ಪಿ ಜಿನಲ್ಲಿ ಇನ್ನೇನೋ ಪ್ರಾಬ್ಲಮ್ ಆಗಿ ಇನ್ನೊಂದು ಪಿ ಜಿಗೆ ಬಂದೆ. ಪಾ, ನನ್ನ ಜೀವನ ಅಷ್ಟು ನರಕ ಆಗಿತ್ತು. ಒಂದ್ರ ಮೇಲೆ ಬದಲಾಯಿಸ್ಕೊಳ್ಳೋದು, ಈ ಕಡೆಗೆ ಬರೋದು, ಆ ಕಡೆಗೆ ಹೋಗೋದು, ಪಾ ದೇವರೇ ಇದಕ್ಕೊಂದು ಕೊನೆನೇ ಇಲ್ವಾ ಅಂತ ಅಷ್ಟು ನೊಂದು ಹೋಗಿದ್ದೆ. ಆ ಪಿ ಜಿನಲ್ಲಿ ಒಬ್ಬರಿದ್ರು ರೌಡಿಸಮ್ ಮಾಡ್ಕೊಂಡಿದ್ರು. ಬರ್ತಿದ್ದಂಗೆ ನನ್ನ ಬಟ್ಟೆಗಳೆಲ್ಲ ಎಲ್ಲಿದ್ರು ಒಂದು ಸ್ವಲ್ಪ ಊಟ ಜಾಸ್ತಿ ಮಾಡ್ತಿದ್ರೆ ಅಂದರೆ ಬರ್ತಿದ್ದಂಗೆ ಒಡೆಯೋಕ್ಕೆ ಶುರು ಮಾಡ್ತಿದ್ರು. ಇನ್ನೋಸೆಂಟ್ ನಾನು ಅಂತ ಅವ್ರ ಹತ್ರ ಒದೆ ತಿನ್ನಬೇಕಲ್ಲ ಅಂತನಾದರೂ ಇಷ್ಟನ್ನ ಹಾಕ್ಸ್ಕೊಳ್ಳೋದನ್ನ ಇಷ್ಟೇ ಅನ್ನ ಹಾಕ್ಸ್ಕೊತಾ ಇದ್ದೆ. ಏನಪ್ಪ ಜೀವನ ಅಂತ ನೋಡಿದರೆ ಎಷ್ಟು ಅಚಾನಕ್ಕಾಗಿ ಅವ್ರು ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಹೊಡಿತಿದ್ರು, ಅಷ್ಟು ನರಕೆ ಹತ್ತನೆ. ಕೊನೆಗೆ ಅವ್ರಿಗೆ ಏನು ಅನ್ನಿಸ್ತೋ, ಬರ್ತಾ ಬರ್ತಾ ನನ್ನ ಪರನೇ ಬಂದು ನನ್ನ ಕ್ಲೋಸ್ ಫ್ರೆಂಡೇ ಆಗಿಬಿಟ್ರು ಕೊನೆಗೆ. ಇಲ್ಲ ಇಲ್ಲ, ನೀನು ಈ ಥರ, ನೀನು ಇಷ್ಟು ಒಳ್ಳೆಯವಳ, ನೀನು ಹಿಂಗಿರಬೇಕು ಹಾಗಿರಬೇಕು ಅಂತ ನನ್ನ ಯಾರು ನನ್ನನ್ನು ದ್ವೇಷಿಸ್ತಿದ್ರು ಅವರೇ ನಂಗೆ ಬುದ್ಧಿ ಹೇಳ್ತಾ ಬಂದರು, ನೀನು ಹೀಗೆ ಬದುಕಬೇಕು, ಪ್ರಪಂಚ ಹೀಗಿದೆ. ಒಂದಷ್ಟು ಜನ ಹೇಳಿದರು ಬಿಟ್ಬಿಡು, ಬಾಗ್ಲಾಕಿದೆ, ಅವ್ರು ಹೇಳ್ತಿದಾರಲ್ವ, ಬರೋದು ಬೇಡ, ಸೀಮೆಣ್ಣೆ ಹಾಕಿ ಸುಟ್ಬಿಡ್ತೀವಿ, ಮಗುನೂ ನೋಡಬಾರ್ದು ಅಂತ ಬಿಟ್ಬಿಡು, ನಿನ್ನ ಜೀವನ ಮುಗ್ದೋಯ್ತು. ಮುಗ್ದೋಯ್ತು ಅಂದರೆ ಆ ಬಾಗ್ಲು ಮುಗ್ದಿದೆ, ನೀನು ಯಾವುದಾದ್ರೂ ಒಂದು ಓಪನ್ ಮಾಡ್ಕೋಬೋದು, ಓಪನ್ ಮಾಡ್ಕೊ, ನಿನ್ನ ಲೈಫ್ ಸ್ಟೈಲ್ನ ಓಪನ್ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು. ಅವತ್ತಿನ ದಿವಸ ಒಂದು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಮಾಡ್ತಾನೆ, ಏಕೆಂದರೆ ನಾನು ಒಬ್ಬಳೇ ಹೊರಗಡೆ ಬದುಕೋದೆ ನನಗೆ ಕಷ್ಟ ಆಗ್ತಿರುವಾಗ ಮಗುನ ಅಲ್ಲಿ ಬಿಟ್ಬಿಟ್ಟು ಬಂದರೆ ಬದುಕು ನನಗೆ ನೋಡ್ಕೋತಾರೆ, ಆತ ಮನುಷ್ಯ ನೋಡ್ಕೋತಾನೆ ಅಂತ ಬಿಟ್ಬಿಟ್ಟು ಬಂದಿದ್ದ ಅಷ್ಟೇ, ಬೇರೆ ಯಾವುದೇ ಕಾರಣಕ್ಕೂ ಆಗಿರಲಿ. ಮದುವೆ ಆದ ದಿವಸದಿಂದನೂ ನನಗೆ ಯಾಕೋ ಸರಿ ಬರ್ತಾ ಇಲ್ಲ, ಸರಿ ಬರ್ತಾ ಇಲ್ಲ ಅಂತಲೇ ಅನ್ನಿಸ್ತಿತ್ತು. ಒಬ್ಬ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಅವನೊಬ್ಬ ಸಾಯಿಸ್ಬಿಟ್ರೆ ಒಬ್ಬ ಕ್ರಿಮಿನಲ್ ಅಂತ ಹೇಳ್ಬೋದು. ಈ ಮನುಷ್ಯ ಕ್ರಿಮಿನಲ್ ಅಂದರೆ ಸಾಯಿಸ್ತಾ ಇರಲಿಲ್ಲ, ಒತ್ತಿ ಒತ್ತಿ ಚುಚ್ಚೋ ಮಾತುಗಳಾಡೋದು, ಕೆಟ್ಟ ಮಾತು, ಈ ಥರನೂ ಕೆಟ್ಟ ಮಾತು ಇದೆಯಾ ಅಂತ ಕೂಡ ನನಗೆ ಅನುಭವ ಆಗ್ತಾ ಬಂತು. ಅವನಿಗೆ ಮೈಂಡ್ ಕ್ರಿಮಿನಲ್ ಇತ್ತು, ಆದರೆ ಹೊಡಿತಿರಲಿಲ್ಲ, ಬಡಿತಿರಲಿಲ್ಲ, ಸಾಯಿಸ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ಮೈಂಡ್ ಕ್ರಿಮಿನಲ್. ಹೆಜ್ಜೆಜ್ಜೆಗೂ ಅನುಮಾನ, ಒಂದೆಲ್ಲೋ ಹೋದರೆ ಎಲ್ಲೋ ಅಂಥದ್ರ ಮಧ್ಯದಲ್ಲೂ ಕೂಡ ನಾನು ಅವತ್ತಿನ ಆ ದಿನಗಳಲ್ಲಿ ಒಂದು ಸಂಸ್ಥೆ ಅಂತಿತ್ತು, ಆ ಸಂಸ್ಥೆನಲ್ಲಿ ಬೆಳೆದಿದ್ದೆ, ನನ್ನ ಟ್ಯಾಲೆಂಟನ್ನು ತೋರಿಸ್ತಿದ್ದೆ, ಎಲ್ಲರಿಗೂ ನಾನು ಏನು ಅನ್ನೋದು ಗೊತ್ತಾಗ್ತಾ ಇತ್ತು. ಅದನ್ನು ಕೂಡ ಆತ ಸಹಿಸ್ತಿರ್ಲಿಲ್ಲ, ಇವಳು ಬಿಟ್ಟರೆ ಏನೋ ಮಾಡ್ತಾಳೆ, ಏನೋ ಮಾಡ್ತಾಳೆ, ಎಲ್ಲೋ ಹೊರಟೋಗ್ತಾಳೆ ಅನ್ನೋದು. ಒಟ್ಟಿನಲ್ಲಿ ನನ್ನ ಬ್ಯಾಡ್ ಲಕ್ಕನ್ನು ಅವ್ರನ್ನ ನಾನು ಕೆಟ್ಟವರು ಅಂತ ಹೇಳಲ್ಲ, ಮೈಂಡ್ ಅವ್ರದ್ದು ಮೈಂಡ್ ಸೆಟ್ ಆ ಥರ ಇತ್ತು, ನನಗೆ ಅಡ್ಜಸ್ಟ್ ಆಗಲಿಲ್ಲ. ನಾನು ಆಚೆ ಬಂದಾಗ ಹೊರಗಡೆ ಜೀವನ ಹೆಂಗೆ ಬದುಕಬೇಕಪ್ಪ, ಎಲ್ಲೋ ಒಂದು ಕಡೆ ಇದ್ದೆ, ಏನೋ ಮಾಡಿದೆ, ಈ ಥರದ ಜೀವನಗಳನ್ನು ನನ್ನದೊಂದು ಕ್ಷೇತ್ರ ಅಂತಲೂ ಕೂಡ ಆಯ್ಕೆ ಮಾಡಿಕೊಂಡಿದ್ದೆ. ಆ ಕ್ಷೇತ್ರದಲ್ಲಿ ನಾನು ನಿಜವಾಗ್ಲೂ
ಆದರೆ ನನ್ನಲ್ಲಿ ನಾನು ಇಷ್ಟೊಂದು ಟ್ಯಾಲೆಂಟ, ನಾನು ಹೀಗೆ ಬದುಕಿದ್ನ, ಅಯ್ಯೋ ನಾನು ಈ ಥರ ಮಾತಾಡಿದ್ನ, ಈ ಥರ ಫೇಸ್ ಮಾಡಿದ್ನ, ನನಗೆ ಇದೆಯಾ, ನನಗೆ ಈ ಥರ ಒಳಗಡೆ ನನಗೆ ಇಷ್ಟೊಂದು ಧೈರ್ಯ ಇದೆಯಾ ಅಂತ ನನ್ನ ಬಗ್ಗೆ ನಾನೇ ಹುಡುಕ್ತಾ ಹೋದಾಗ ನನಗೆಲ್ಲೋ ಒಂದು ಕಡೆ ಸಿಕ್ತು. ನಾನು ಸೊಸೈಟಿಗೆ ನಾನು ತುಂಬ ಬೇಡವಾದಳೇನಿಲ್ಲ, ಏನು ಮಾಡಿದ್ದೀನಿ, ಮಗುನ ಬಿಟ್ಟು ಬಂದಿರ್ಬೋದು ಅಷ್ಟೇ. ಸೊಸೈಟಿ ನಾನು ಒಪ್ಕೊಳ್ತೋ ಬಿಡುತ್ತೋ, ನನ್ನ ಆತ್ಮ ಒಪ್ಕೊಳ್ತಲ್ಲ, ಆ ನೀನು ಮಾಡಿದ ಕರೆಕ್ಟು, ನೀನು ಹಿಂಗೆ ಇದೆಯಾ, ಈ ಥರನೇ ಮಾಡ್ತಾ ಇದೆಯಾ ಅಂತ. ಆವಾಗ ನನ್ನಲ್ಲಿ ನನಗೆ ಉತ್ತರ ಸಿಕ್ಕಿದ್ದು, ನನ್ನ ಧೀಮಂತವಾಗಿ ನಾನು ಜೀವನ ಮಾಡ್ತಾ ಇದ್ದೀನಲ್ಲ, ಇಷ್ಟು ಮಾಡಬಲ್ಲ ಅನ್ನೋದು ನನಗೆ ಇವತ್ತು ಹೆಮ್ಮೆ ಆಗುತ್ತೆ. ನಾವು ಯಾವುದೋ ಒಂದು ಪಿ ಜಿನಲ್ಲಿ ಇದ್ದಾಗ ಏನೋ ಒಂದು ಫುಡ್ ಇನ್ಫೆಕ್ಷನ್ ಆಗೋ ಏನೋ, ನಮ್ಮ ತುಂಬ ಕ್ಲೀನಾಗಿ ಮನೆಯಲ್ಲಿ ಇದ್ದು ಬೆಳೆದು ಒಳ್ಳೆ ಊಟ ಮಾಡ್ಕೊಂಡು ಬೆಳೆದಿರೋ ಅಂಥರು. ನಮ್ಮ ತಂದೆ ಮನೆಯಲ್ಲೂ ನಮ್ಮ ದೊಡ್ಡಪ್ಪ ಊಟ ಏನು ಕಮ್ಮಿ ಮಾಡ್ತಿರಲ್ಲ. ಹಂಗೆ ಇದರಲ್ಲೂ ಇದ್ದಾಗ ಆ ಪಿ ಜಿನಲ್ಲಿ ಏನೋ ಒಂದು ಫುಡ್ ಇನ್ಫೆಕ್ಷನ್ ಆಗುತ್ತೆ ನನಗೆ. ಈ ಟೈಮಲ್ಲಿ ಜ್ಞಾಪಿಸ್ಕೊಳಕ್ಕೆ ಅವರು ನನ್ನ ಪಕ್ಕದ ಬೆಡ್ಡಲ್ಲಿದ್ದರು ಅವರು, ಅವ್ರು ಕರ್ಕೊಂಡೋಗಿ ನೈಟ್ ಫುಲ್ಲು ನನಗೆ ಜ್ವರ ಇತ್ತು. ಅವತ್ತು ನರ್ಸಿಂಗ್ ಹೋಮ್ ಹತ್ರ ಕರ್ಕೊಂಡೋಗಿ ಕೇಳಿದಾಗ, ಇಲ್ಲ ಇಲ್ಲ ಇವ್ರಿಗೆ ಫುಡ್ ಇನ್ಫೆಕ್ಷನ್ ಆಗಿದೆ, ನೀವು ಇದು ಡ್ರಿಪ್ ಹಾಕಬೇಕು, ಇವ್ರಿಗೆ ಹಾಸ್ಪಿಟ್ಲಲ್ಲಿ ಜಾಯಿನ್ ಆಗಬೇಕು, ಮೆಡಿಸಿನ್ಸ್ ಕೊಡಬೇಕು, ಹಾಗೆ ಹೀಗೆ ಅಂತ ಡಾಕ್ಟ್ರ್ ಹೇಳಿದಾಗ ಸರಿ ಆಯಿತು ಅಂತ ಸೇರಿಕೊಂಡೆ. ನಾನು ಸೇರಿಕೊಂಡಾಗ ಇವರು ತಿಂಗಳಿಗೆ ಒಂದಿಷ್ಟು ದುಡ್ಡು ಕೊಡ್ತಿದ್ರು, ಅದು ಪಿ ಜಿಗೆ ಸಾಕಾಗ್ತಾಯಿತ್ತು. ಆಗ ಇವರು ಇವ್ರಿಗೆ ಫೋನ್ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಸೇರಿಬಿಟ್ಟಿದ್ದಾರೆ, ಈ ಥರ ಡಾಕ್ಟ್ರ್ ಹೇಳ್ತಿದ್ದಾರೆ ಫುಡ್ ಇನ್ಫೆಕ್ಷನು ವಾಟರ್ ಇನ್ಫೆಕ್ಷನು ಏನೂ ಆಗಿದ್ರೆ ಮಿನಿಮಮ್ 3 ಡೇಸ್ ಇರಲೇಬೇಕು, ಇನ್ಫೆಕ್ಷನ್ ಹೋಗೋ ತನಕ ಇರಬೇಕು, ಫೀವರ್ ಕಮ್ಮಿ ಆಗುತ್ತೆ ಅಂತ ಹೇಳಿದಾಗ, ಇಲ್ಲ ಇಲ್ಲ ನಾನು ತಿಂಗಳ ಕೊಡ್ತಿರೋದೇ ಹೆಚ್ಚು, ನಾನು ಅದು ಎಕ್ಸ್ಟ್ರಾ ನನ್ನ ಕೈಲಾಗಲ್ಲ ಕೊಡೋಕ್ಕೆ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂದರು. ಅವತ್ತು ನನಗೆ ತುಂಬ ಬೇಸರ, ನಮ್ಮ ಮಗುನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ತೋರಿಸ್ಲಿಲ್ಲ, ಅವ್ರು ನೋಡೋಕ್ಕೆ ನನ್ನನ್ನು ಬಿಡ್ತಾನೂ ಇರಲಿಲ್ಲ. ಆಗ ನನ್ನ ತಾಯಿ ಇನ್ನೂ ಬದುಕಿದ್ರು, ಆದರೆ ನನ್ನ ತಾಯಿನ ನನ್ನ ಕಾಂಟ್ಯಾಕ್ಟೇ ಬಿಟ್ಬಿಟ್ಟೆ. ಎಲ್ಲೋ ಒಂದು ಕಡೆ ನಾನು ಕಷ್ಟಪಡ್ತಿರೋದು ನನ್ನ ತಾಯಿಗೆ ಗೊತ್ತಾಗಬಾರ್ದು, ಅವ್ರ ಹಳ್ಳಿಲಿದ್ದಾರೆ ಅಲ್ಲೇ ಚೆನ್ನಾಗಿರಲಿ ಅಂತ. ಆಗ ನಮ್ಮ ತಾಯಿ ಹೇಳ್ತಾ ಇದ್ರು, ಎಲ್ಲಿದ್ರು ಅವಳು ಚೆನ್ನಾಗಿರ್ತಾಳೆ ಬಿಡಿ ಅಂತ. ಅವರು ಸುಮ್ಮನೆ ಆಗ್ಬಿಟ್ರು, ಅವರು ಕಾಂಟ್ಯಾಕ್ಟ್ ಇರಲಿಲ್ಲ. ಎಲ್ಲ ಒಂದ್ಸಲ ಯಾವತ್ತೋ ಒಂದ್ಸಲಿ ನಮ್ಮ ತಾಯಿಗೆ ಹುಷಾರಿಲ್ದಾಗ ಅವ್ರು ಬಂದು ಕೇಳ್ತಾರೆ, ನಮ್ಮ ರಿಲೇಟಿವೇ ಯಾರೋ ಬಂದು ಕೇಳ್ತಾರೆ ಅವ್ರು ಎಲ್ಲಿದ್ದಾರೆ, ಅವ್ರ ತಾಯಿಗೆ ಹುಷಾರಿಲ್ಲ ಅಂದ್ರೆ ಅಯ್ಯೋ ಎಲ್ಲಿದ್ದಾರೋ ಬೆಂಗಳೂರಲ್ಲಿ ಎಲ್ಲಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ ಹುಡುಕೊಳ್ಳಿ ಅಂತ ಅಂದು. ಅದೇ ಇದರಲ್ಲಿ ಅವ್ರು ಸತ್ತೋಗ್ತಾರೆ, ಆವಾಗಲೂ ಕೂಡ ನನಗೆ ನ್ಯೂಸ್ ಸಿಕ್ಕಲ್ಲ. ಆಮೇಲೆ ಎಷ್ಟೋ ಒಂದು 6 ತಿಂಗಳ ಮೇಲೆ ಗೊತ್ತಾಯಿತು ನನ್ನ ತಾಯಿ ಸತ್ತೋದ್ರು ಅಂತ. ಇವತ್ತು ನಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಕೂಡ ನಂಗೆ ಗೊತ್ತಿಲ್ಲ. ಅವರೇ ಆವತ್ತಿನ ದಿವಸ ಅವ್ರ ಹತ್ರ ಒಂದು ರಿಂಗ್ ಇತ್ತು, ಗೋಲ್ಡ್ ರಿಂಗು, ಅವಳು ಅದನ್ನು ಒಂದು ಸೇಟು ಅಂಗಡೀಲಿ ಇಟ್ಬಿಟ್ಟು ಇದನ್ನು ಹಾಸ್ಪಿಟ್ಲು ಇದನ್ನು ಬಿಲ್ ಕಟ್ಬಿಟ್ಟು ಆ ಡಾಕ್ಟ್ರು ಕೂಡ ಹೆಲ್ಪ್ ಮಾಡಿದರು ನನಗೆ. ಆವತ್ತು ನಾನು ಆಚೆ ಬಂದೆ, ಆವಾಗ ಆ ಗಲೀಜು ತುಂಬ ಗಲೀಜು, ಇದರಲ್ಲಿ ಪಿ ಜಿನಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಮತ್ತೆ ಬೇರೆ ಕಡೆ ಪಿ ಜಿಗೆ ಹೋಗ್ತೀನಿ ಅಲ್ಲಿರ್ತೀನಿ. ತುಂಬ ಕಷ್ಟವಾಗಿತ್ತು ಜೀವನ ಆವತ್ತಿನ ದಿನ, ತುಂಬಾ ಕಷ್ಟ ಆಗಿತ್ತು. ನಾನು ಇವತ್ತು ಯೋಚನೆ ಮಾಡ್ತೀನಿ, ಎಲ್ಲರೂ ಇದ್ದಾರೆ ನನಗೆ ಆದರೆ ಯಾರೂ ಇಲ್ಲ, ಎಲ್ಲರೂ ಇದ್ದಾರೆ ರೌಂಡಾಗಿ ನೋಡಿದರೆ ಎಲ್ಲರೂ ಸಿಗ್ತಾರೆ ನನಗೆ, ಆದರೆ ನನ್ನ ಹತ್ರ ಯಾರೂ ಇಲ್ಲ, ನನ್ನ ಹೃದಯದಲ್ಲಂತೂ ಯಾರೂ ಇಲ್ಲ. ಅದಾದಮೇಲೆ ಎಲ್ಲೋ ಒಂದು ಕಡೆ ಜೆ ಪಿ ನಗರದಲ್ಲಿ ಇವ್ರು ಸಿಗ್ತಾರೆ ನಮ್ಮ ಮನೆಯವರು ಹಾಲಿನ ಬೂತ್ ಹತ್ರ. ನಾನು ಓಡೋಗಿ ನನ್ನ ಗಾಡಿ ಹೋಗ್ತಾಯಿತ್ತು, ಹಿಂಗೆ ಯಾಕೋ ಹಿಂಗೆ ಸೈಡಲ್ಲಿ ತಿರುಗಿದಾಗ ಅವರು ಅಲ್ಲಿ ಇದ್ದರು. ತಕ್ಷಣ ಓಡೋಗ್ತೀನಿ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು, ಹೇಗಿದ್ದಾನೆ ಹೇಗಿದ್ದಾನೆ ಅವನು ಎಲ್ಲಿದ್ದಾನೆ, ಓ ನೀನಾ, ನಿನ್ನ ಮುಖ ನೋಡ್ಬೇಕಾ ನಾನು, ಓ ಅವನೆಲ್ಲೋ ಇದ್ದಾನೆ ಅವನ್ನೇ ಕೇಳ ಅಂದರೆ ನಮ್ಮ ಮಗು ನಮ್ಮಿಬ್ಬರು ಮಗು ಅನ್ನೋದು ಅವ್ರು ಮರೆತ್ಬಿಟ್ರು, ಅವನೊಬ್ಬ ಅವ್ರ ಮಗು ಮಾತ್ರ ಅನ್ನೋ ಥರ. ಅವನೆಲ್ಲೋ ಇದ್ದಾನೆ, ಅವನು ಯಾವತ್ತೂ ನೀವು ನಿನ್ನ ಕೇಳ್ತಾ ಇಲ್ಲ, ಅವನು ಏನು ಮಾಡ್ತಾ ಇದ್ದಾನೆ, ಓ ಓದ್ತಾ ಇದ್ನಲ್ಲ, ಇಲ್ಲಿ ಒಂದು ಪ್ರೆಸ್ ಒಂದು
ಸ್ಕೂಲಲ್ಲಿ ಓದ್ತಾ ಇದ್ದ ಅವನು. ಹಾಂ, ಅಲ್ಲಿ ಓದ್ತಾ ಇದ್ದನಲ್ಲ, ಈಗ ಅಲ್ಲಿ ಓದ್ತಲ್ಲ, ಇಲ್ಲ ಇಲ್ಲ ಅಲ್ಲಿದ್ದಾನೆ, ಎಲ್ಲೋ ಇದ್ದಾನೆ ಅನ್ನೋ ಥರ ಒಂದು ಧೋರಣೆ ಮಾಡಿದಾಗ ಬಂದುಬಿಟ್ಟೆ. ಯಾಕೆಂದರೆ ನಂಗೆ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳಿದರು, ಎಲ್ಲೋ ಇದ್ದಾನೆ, ಓದ್ತಾ ಇದ್ದಾನೆ ಅಂದಾಗ, ಓ ಎಲ್ಲೋ ಇದ್ದಾನೆ, ಓದ್ತಾ ಇದ್ದಾನಲ್ಲ ಬಿಡು, ಸದ್ಯ ಚೆನ್ನಾಗಿದ್ದಾನೆ ಅನ್ನೋ ಒಂದು ಸಮಾಧಾನದಿಂದ ನಾನು ಅವತ್ತು ಬಂದೆ. ಇದು ಅಚಾನಕ್ಕಾಗಿ ನನಗೆ ಸ್ವಲ್ಪ ಆರೋಗ್ಯ ಕೆಟ್ಟದಾಗ ನಂಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಿತ್ತು. ಇಲ್ಲ ಇಲ್ಲ, ನಾನು ನೋಡಲೇಬೇಕು, ನಾನು ನೋಡಲೇಬೇಕು ಅಂತ ನನ್ನ ಮನಸ್ಸಲ್ಲಿ. ನಮ್ಮ ಮಗುಗೆ ಮೊಟ್ಟೆ ಸಾರು ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಆವಾಗ ನಂಗೆ 11 ಗಂಟೇಲಿ ಏನೋ ಸಡನ್ನಾಗಿ ಎಚ್ಚರ ಆದಾಗ, ನಂಗೆ ಮೊಟ್ಟೆ ಸಾರು ಬೇಕಮ್ಮ, ನಂಗೆ ಮೊಟ್ಟೆ ಸಾರು ಅಂತ 2 ಸಲ ಹೇಳ್ದ. ಆವಾಗ ನಾನು ಡಿಸೈಡ್ ಮಾಡಿದೆ, ಇದು ಆ್ಯಕ್ಚುಲಿ ಸ್ವಲ್ಪ ಕಾಲಿಗೆ ಏಟಾಗಿತ್ತು, ಏನಾಯಿತು ಅಂತ ಗೊತ್ತಿಲ್ಲ, ಒಂಥರ ಲೈಟಾಗಿ ಸ್ಟ್ರೋಕ್ ಥರ ಆಯಿತು. ಬಟ್ ಇನ್ನೂ ತುಂಬ ಜಾಸ್ತಿನೇ ನಾನು ಮಲಗಿದ್ದೆ. ಇವಾಗ ನಾನು ಓಡಾಡ್ತಾ ಇದ್ದೀನಿ, ಇನ್ನೊಂದು 2 ಮಂತ್ಸ್ ಆದಮೇಲೆ ಡಾಕ್ಟ್ರು ಓಡಾಡ್ತೀನಿ ಅಂತ ಹೇಳ್ತಿದ್ದಾರೆ, ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊತ ಇದ್ದಾರೆ. ಆಮೇಲೆ ನನಗೆ ಆಮೇಲೆ ಅವನು ಬಿಟ್ಟು 10 ಇಯರ್ಸ್ ಒಳಗಡೆಗೆ ನನ್ನ ಮನಸ್ಸಿನ ಪರಿಸ್ಥಿತಿ ಹೇಗೆ ಆಗಿದೆ ಅಂದರೆ, ಇಲ್ಲ ಇಲ್ಲ, ಒಂದು 8 ವರ್ಷ 7 ವರ್ಷ ತನಕ ನಾನು ವೇಯ್ಟ್ ಮಾಡಿದ್ದೀನಿ, ನಾನು ಕಾದಿದ್ದೀನಿ, ಕೇಳ್ತಾನೆ ಬರ್ತಿದ್ದೀನಿ, ನನ್ನ ಮಗುನ ನೀನು ತೋರಿಸ್ಲಿಲ್ಲ. ಆದರೆ 8 ವರ್ಷ ಅಥವಾ 7 ವರ್ಷದ ಮೇಲೆ ನಾನು ತುಂಬ ಮೈಂಡ್ ಸೆಟ್ ಚೇಂಜ್ ಆಗಿತ್ತು. ಏಕೆಂದರೆ ಇವತ್ತು ಒಂದಷ್ಟು ಪೇಪರ್ಸ್ ಆಗಲಿ, ಪ್ರಿಂಟ್ ಮೀಡಿಯಾ ಆಗಿರಲಿ, ಮೀಡಿಯಾಗಳಾಗಿರಲಿ, ಎಲೆಕ್ಟ್ರಾನಿಕ್ ಮೀಡಿಯಾಸಿಂದ ನನಗೆ ಒಂದಿಷ್ಟು ಬುದ್ಧಿ ಎಲ್ಲೋ ಬೆಳವಣಿಗೆ, ಓ ಲೀಗಲ್ ಈ ಥರನೂ ಇರುತ್ತಾ, ಓ ಇಷ್ಟೊಂದು ಬುದ್ಧಿ ನಾನು ಕಲಿಬೋದಾ ಅಂದಾಗ, ಇಲ್ಲ ಇಲ್ಲ, ಲೀಗಲಾಗೆ ನಾನು ಅಟ್ಯಾಕ್ ಮಾಡ್ತೀನಿ, ನಾನು ಬಂದು ಬೇಡ್ಕೊಳ್ಳೋದಾಗಲಿ, ಎಲ್ಲಿದ್ದಾನೆ ಅಂತ ಅಳೋದಾಗಲಿ, ಕಾಲಿಗೆ ಬೀಳೋದಾಗಲಿ, ಇಲ್ಲ ಇಲ್ಲ, ನಾನು ಲೀಗಲಾಗೆ ನಾನು ಹೋಗಿ ನನ್ನ ಮಗನ ಇಮ್ಮಿಡಿಯೇಟಾಗಿ ನನ್ನ ಡೆಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಾದಮೇಲೆ ನನಗೆ ಡೆಲ್ಲಿ ಪೊಲೀಸ್ ಅಲ್ಲ, ಬ್ಯಾಂಗ್ಳೂರ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ವಿತಿನ್ 2 ಡೇಸಲ್ಲಿ ನನಗೆ ಬರಬೇಕು ನನ್ನ ಮಗು ಅಂತ ಅಂದಾಗ ಅದನ್ನು ಅವರು ಹೆಲ್ಪ್ ಮಾಡಿದ್ರು. ನಾನು ಕರ್ನಾಟಕ ಪೊಲೀಸ್ಗೂ ಕೂಡ ಆ್ಯಡ್ಸ್ ಆಫ್ ಹೇಳ್ತೀನಿ, ಡೆಲ್ಲಿ ಪೊಲೀಸ್ಗೂ ಆ್ಯಡ್ಸ್ ಆಫ್ ಹೇಳ್ತೀನಿ. ಆದರೆ ಡೆಲ್ಲಿ ಪೊಲೀಸ್ ಏನು ಮಾಡಿದರು, ನನಗೆ ಹ್ಯಾಂಡ್ ಓವರ್ ಕೊಡಲಿಲ್ಲ, ನನ್ನ ಕೈನಲ್ಲಿ ಕೊಡಲಿಲ್ಲ. ಅವ್ರ ತಂದೆ ಇದ್ದಾರೆ, ಅವ್ರ ತಂದೆಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಯಾಕೆಂದರೆ ಈ ಇನ್ಸ್ಟಿಟ್ಯೂಷನ್ಗೆ ಅವ್ರ ತಂದೆನ ಬಿಟ್ಟಿರೋದ್ರಿಂದ ನಿಮಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದರು. ಅವತ್ತು ಬೆಳಿಗ್ಗೆ ಟ್ರೈನಲ್ಲಿ ಕರ್ಕೊಂಬಂದು ಬರ್ತಾರೆ, ಇದರಲ್ಲಿ ಡೆಲ್ಲಿ ಟ್ರೈನಲ್ಲಿ ಅವ್ರ ತಂದೆ ಕಾಂಟ್ಯಾಕ್ಟ್ ಮೇಲೆ ಅವ್ರು ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಡೇ ಅವ್ರ ತಂದೆನ ಕೇಳಿದಾಗ ಅವ್ರಿಗೆ ಯಾವಾಗ ಲೀಗಲ್ಲಾಗಿ ಹೋದ್ಮೇಲೆ ಕೂಡ ಅವ್ರ ತಂದೆ ತುಂಬ ಬದಲಾಗಿದ್ದರು, ಓ ಇಷ್ಟೊಂದು ಧೈರ್ಯ ಬಂದಿದೆಯಾ, ಲೀಗಲ್ ಅನ್ನೋದು ಕೂಡ ತಿಳ್ಕೊಂಡಿದ್ದಾಳೆ ಅವಳು ಅನ್ನೋದು ಅವ್ರ ಮನಸ್ಥಿತಿ ಬಂದಿತ್ತು. ಆಗ ನೆಕ್ಸ್ಟ್ ಡೇ ಕರ್ಕೊಂಬಂದಾಗ ಕುಂದಿಸ್ಕೊಂಡು ಮಾತಾಡಿದೆ, ಅವನು ಎಲ್ಲೋ ಒಂದು ಕಡೆ ಬದಲಾಗಿದ್ದಾನೆ, ಅವನಿಗೆ ಏನು ಯಾವತ್ತೂ ತಾಯಿ ಪ್ರೀತಿ ನೋಡಿಲ್ಲ ಅವನು, ಅವನು ತಪ್ಪು ಅಂತ ನಾನು ಹೇಳಲ್ಲ. ಅಷ್ಟೊಂದು ನಾನು ಓ ನನ್ನ ಮಗ ಅಂತೀನಲ್ಲ, ಅವನಲ್ಲಿ ಆ ಪ್ರೀತಿ ಕಾಣಲಿಲ್ಲ ನನಗೆ. ಹೌದಾ, ಹೌದಾ, ಆಯಿತು, ಹ್ಞೂ, ಅಷ್ಟೇ ಮಾತಾಡ್ಕೊತ ಬಂದ. ನನಗೆ ಬೇಜಾರಿಲ್ಲ, ಇದಾಗಿದ್ದ. ಇವತ್ತೂ ನಾನು ಫೋನ್ ಮಾಡಿ ಕೇಳ್ತೀನಿ ಊಟ ಆಯಿತಾ, ತಿಂಡಿ ಆಯಿತಾ ಅಂತ. ಏಕೆಂದರೆ 10 ವರ್ಷ ಒಂದು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಈ ಇಲ್ಲಿ ಊಟ ಥರ ತಿಂದಿಲ್ಲಲ್ಲ, ಅವ್ನು ಬಂದಾಗಲಿಂದ ಬರೀ ಊಟನೇ ಮಾಡ್ತಾ ಬರ್ತಿದ್ದಾನೆ, ಬಿರಿಯಾನಿ ತಿಂದೆ, ಕಬಾಬ್ ತಿಂದೆ, ಅದು ತಿಂದೆ, ಇದು ತಿಂದೆ ಅಂತ ಹೇಳ್ತಾನೆ, ಬಿಟ್ಟರೆ ನಾನು ಯಾವತ್ತೂ ನಿನ್ನ ನೋಡಬೇಕು ಅಂತ ನಾನು ಕೇಳಲೇ ಇಲ್ಲ. 8 ಡೇಸ್ ಆಯಿತು, ಕೇಳಲೇ ಇಲ್ಲ. ಅವನು ನನ್ನ ಡ್ಯೂಟಿನ ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಬಿಟ್ಟಿದ್ರಲ್ಲ, ಕರೆಸಿ ತಂದೆ ಹತ್ರ ಬಿಡೋದು ನನ್ನ ಡ್ಯೂಟಿ ಆಗಿತ್ತು. ಇನ್ನು ಮುಂದೆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಎಲ್ಲೂ ಹಾಕಬಾರ್ದು ಅನ್ನೋದು ಕೂಡ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೀನಿ. ನಾನು ಲೀಗಲ್ಲಾಗಿ ಫೈಟ್ ಮಾಡ್ತೀನಿ ಅಂತ ಕೂಡ ಹೇಳಿರೋದ್ರಿಂದ ಅವ್ರ ಭಯದಿಂದ ಅವ್ರು ಇಟ್ಕೊಂಡಿದ್ದಾರೆ, ನೋಡ್ಕೊತಾ ಇದ್ದಾರೆ, ನನ್ನ ಹತ್ರ ಇಲ್ಲ. ಅದೇ ಹೇಳಿದ್ನಲ್ಲ, ನನಗೆ ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ. ಅವನಿಗೆ ತಂದೆನೂ ಬೇಕಿರಲಿಲ್ಲ, ತಾಯಿನೂ ಬೇಕಿರಲಿಲ್ಲ ಅಂತ ಒಂದು ಡ್ರಗ್ ಅಡಿಟಲ್ಲಿ ಬೀಳ್ತಾನೆ. ಇವತ್ತು ಬೆಂಗಳೂರಿನಲ್ಲಿ ಇದೆ ಯಾವುದಾದ್ರೂ ಸ್ಕೂಲ್ ಬಗ್ಗೆ ಆ ಥರ ಇದೆ, ಆದರೂ ಅವನು ಅದರಲ್ಲಿ ಬಿದ್ದಾಗ ಇವ್ರ ತಂದೆಗೆ ಅದೊಂದು ಸಣ್ಣ ಪಾಯಿಂಟ್ಸ್. ಇವತ್ತು ನೋಡಿ, ಒಂದು ಡ್ರಗ್ ಅಡಿಟ್ ಅಂತ ಬಿದ್ದಾಗ ಅದಕ್ಕೆ ಮೆಡಿಸನ್ಸೇ ಇಲ್ಲ ಕೊಡೋದಕ್ಕೆ. ತಂದೆನೋ ಅಥವಾ ತಾಯಿನೋ ಇಬ್ಬರೂ ಸೇರಿ ಪ್ರೀತಿ ಕೊಟ್ಟರೆ ಅದು ವಿಲ್ ಪವರ್ ಅಂತ ಇದ್ದರೆ ಅದು ಹಂಗೆ ಮಾಯ ಹೊರಟೋಗುತ್ತೆ. ಅದು ಬೇಡಪ್ಪ ನಂಗೆ, ಆ ಡ್ರಗ್ ಬೇಡ, ಅದು ಕೆಟ್ಟದು ಅಂತಂದು. ಯಾರ ಪ್ರೀತಿನೂ ಸಿಗ್ತಾ ಇಲ್ಲ ಈ ಕಡೆ, ತಾಯಿ ಒಂದು ಕಡೆ ಇಲ್ಲ, ತಂದೆ ಪ್ರೀತಿನೂ ಸಿಕ್ಕಿಲ್ಲ ಅಂದಾಗ ನನಗೆ ಅದರಲ್ಲಿ ನಾನು ಅದರಲ್ಲಿ ಏನೋ ಕಂಡ್ಕೊತೀನಿ ಅಂತ ಅವನು ಹೋಗಿದ್ದಾನೆ.
ಇವತ್ತಿಗೂ ಈಗಲೂ ಕೂಡ ಡ್ರಗ್ ಅಡಿಕ್ಟಿಂದನೋ ಏನೋ ಅವನು ಇವಾಗ ತಿಂತಾ ಇದ್ದಾನೆ. ನಾವೇನೋ ಎರಡು ಪ್ರಶ್ನೆ ಕೇಳಿದರೆ ಮೂರು ಪ್ರಶ್ನೆ, ಹೇಗಿದೆಯಾ, ಏನು ಮಾಡ್ತಾ ಇದ್ದೆ, ಇಷ್ಟು ದಿವಸ ನೀನು ಅಲ್ಲಿ ಹೇಗಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಕೇಳಿದರೆ ನಾನೇನು ಮಾಡ್ತಾ ಇರಲಿಲ್ಲ, ಕೆಲಸ ಆಯಿತಾ, ಆ ಬಟ್ಟೆ ಒಗೆದ್ಯಾ ಅಂತಾನೆ. ನಾನು ಯಾಕೆ ನೀನು ಹೆಣ್ಮಕ್ಳು ಕೇಳೋ ಪ್ರಶ್ನೆ ನೀನು ಕೇಳ್ತಾ ಇದೆಯಾ, ಬಟ್ಟೆ ಒಗೆದ ಅಂದರೆ ಅಲ್ಲಿ ಅಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಡ್ರಗ್ ಅಡಿಕ್ಟ್ ಆಗಿರೋ ಮಕ್ಕಳದ್ದೆಲ್ಲರದ್ದು ಮಕ್ಕಳನ್ನ ಬಟ್ಟೆ ಒಗೆಯೋಕ್ಕೆ ಅಲ್ಲಿ ಇವನ್ನ ಬಿಟ್ಟಿದ್ರು, ಅದಕ್ಕೆ ಅವನು ಈ ಪ್ರಶ್ನೆ ಕೇಳ್ತಿದ್ದಾನೆ ಅಂತ ವಿಷಯ ನಂಗೆ ಗೊತ್ತಾಯಿತು. ನಾನು ಬಟ್ಟೆ ಒಗೆಯಕ್ಕ ನಿನ್ನನ್ನು ಎತ್ತಿದ್ದು ಅಂತ ನನಗೆ ತುಂಬ ನೋವಾಯಿತು. ಇವತ್ತು ಇವತ್ತು ಬೆಳಿಗ್ಗೆನೂ ಕೂಡ ನಾನು ಫೋನ್ ಮಾಡಿದಾಗ ಅವನು ಹೇಳ್ತಾನೆ ಬಟ್ಟೆ ಒಗೆದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನೆಕ್ಸ್ಟು ಟ್ರೀಟ್ಮೆಂಟ್ನ ಅವ್ರ ತಂದೆ ಕೊಡಿಸ್ಬೇಕು ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ನೋಡಬೇಕು, 10 ವರ್ಷಗಳ ಕಾಲ ನೋಡಿರಲಿಲ್ಲ. ಅವನು ಬಂದ ತಕ್ಷಣವೇ ನೋಡ್ಬಿಟ್ಟು ಏನೋ ಒಂಥರ ಹಿಂಗೆ ನೋಡ್ತಾ ಇದ್ದ. ನನ್ನೇ ಕೈ ಏನಾಯಿತು, ಕಾಲೇನಾಯಿತು, ನೀನು ಎಷ್ಟು ಚೆನ್ನಾಗಿದ್ದಲ್ಲ ನೋಡೋಕ್ಕೆ ಅಂತ ಅಷ್ಟೇ ಮೂರೇ ಪ್ರಶ್ನೆ ಅವ್ನು ಕೇಳಿದ್ದು. ನನಗೆ ಮಾತ್ರ ದುಃಖ ತಡೆಯ ಮಾತಾಡೋ ಅಷ್ಟು ಶಕ್ತಿ ನನಗಿರಲಿಲ್ಲ. ಅವನ್ನ 10 ವರ್ಷಗಳ ನಂತರ ನಾನು ನೋಡಿದ್ದಷ್ಟೇ. ಅವನಲ್ಲಿ ಪ್ರೀತಿ ಅಥವಾ ಅವನಲ್ಲಿ ತಾಯಿ ಪ್ರೀತಿ ಇದೆಯೇನೋ ಅಂತ ನಾನು ಹುಡುಕ್ತಾ ಹೋದರೆ ಅವನಲ್ಲಿ ಅಂಥದ್ದೇನಿಲ್ಲ. ಹಾರ್ಡ್ ಆಗಿದ್ದಾನೆ, ಅವನು ಮೆಡಿಸಿನ್ಸ್ ತೊಗೊತಾ ಇದ್ದನಲ್ಲ ಡ್ರಗ್ ಅನ್ನೋದು, ಅದರಲ್ಲಿ ಅವನ ಮೈಂಡ್ ಹಾರ್ಡ್ ಆಗಿದೆ. ತಾಯಿ ಅಥವಾ ತಂದೆ ಆ ಥರ ಈ ಥರ ಅನ್ನೋದು ಅವನಲ್ಲಿ ಅದಿಲ್ಲ, ಅದು ಸತ್ತೋಗಿದೆ, ಅದಿಲ್ಲ ಅವನಲ್ಲಿ. ನನ್ನನ್ನೇ ನಾನು ನೋಡ್ಕೊಳ್ಳೋದೇ ಕಷ್ಟ ಆಗ್ತಾ ಇರೋದ್ರಿಂದ ಅವ್ರ ತಂದೆ ಜೊತೆನೂ ಅಲ್ಲದೆ ಒಂದು ಜವಾಬ್ದಾರಿ ಬರಬೇಕು, ಜವಾಬ್ದಾರಿಯಿಂದ ನಾನು ಇರಬೇಕಪ್ಪ ಅನ್ನೋದು ಅವನಿಗೆ ಬುದ್ಧಿ ಬಂದು ಅವನು ಬೆಳೀಲಿ ಅಂತ ಅವ್ರ ತಂದೆ ಹತ್ರನೇ ಬಿಟ್ಟಿದ್ದೀನಿ. ಹೇಳ್ತಾ ಇದ್ದೀನಿ ಯಾವ ಥರ ಬೆಳಿಬೇಕು, ಯಾವ ಥರ ಇದು ಮಾಡಬೇಕು ಅಂತ. ಗೊತ್ತಿಲ್ಲ ಏನಾಗುತ್ತೆ ಮುಂದಿಂದು ಅಂತ. ನನ್ನ ಜೀವನದಲ್ಲೂ ನಾನೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಓ ನನ್ನ ಜೀವನ ಹೀಗೆ ಇರಬೇಕು, ನನ್ನ ಮಗು ಹೀಗೆ ಬೆಳಿಬೇಕು ಅಂತ. ಅವನ ಜೀವನ ಅವನು ರೂಪಿಸ್ಕೊಳ್ಳಿ. ಇವತ್ತಿನ ದಿವಸಗಳಲ್ಲಿ ತುಂಬಾ ಒಂದು ಬುದ್ಧಿ ಬೆಳೆಯೋಕ್ಕೆ ಬೇಕಾದಷ್ಟು ದಾರಿಗಳಿದೆ. ಒಂದು ಪೇಪರ್ಸ್ ಓದಿ, ಮುಂದೆ ಮೀಡಿಯಾ ನೋಡಿಕೊಂಡು ಏನೋ ಒಂದು ಮಾಡಿಕೊಂಡು ಇದ್ದರೆ ಒಂದು ಒಳ್ಳೆಯ ಜೀವನ ರೂಪಿಸ್ಕೊಳ್ಬೋದು ಅಂತ ನಾನು ಅನ್ಕೋತೀನಿ. ಮುಂದೆ ನನ್ನ ಜೊತೆ ಬರೋಕ್ಕೆ ಇಷ್ಟಪಟ್ಟರೆ ನಾನು ಖಂಡಿತ ಸಾಕ್ತೀನಿ. ಆದರೆ ಬರೋ ಪರಿಸ್ಥಿತಿ ಇಲ್ಲ. ನಾನು ಹೇಳಿದ್ನಲ್ಲ, ಅವನ ಕಣ್ಣಲ್ಲಿ ನನ್ನ ತಾಯಿ ಪ್ರೀತಿ ನೋಡಲೇ ಇಲ್ಲ. ಏಕೆಂದರೆ ಆ ಡ್ರಗ್ಗು ಆ ಥರ ಮಾಡಿದೆ ಅವನ್ನ. ತಾಯಿನೂ ಬಿಡ, ತಂದೆನೂ ಬಿಡ, ಅವನಿಗೆ ಆ ಪ್ರಪಂಚ ಇದ್ದರೆ ಸಾಕು ಅನ್ನೋ ಥರದಲ್ಲಿದ್ದಾನೆ. ನೋಡಲಿಲ್ಲ ಪ್ರೀತಿಯಿಂದನೂ ಏನು ನನ್ನ ಮಾತೇ ಕೂಡ ಆಡಿಸ್ಲಿಲ್ಲ ಅವನು. ಹೌದಾ, ಹೌದಾ, ಕಾಲೇನಾಯಿತು, ಕೈ ಆಯಿತು, ಕೈ ಏನಾಯಿತು, ನೀನು ಎಷ್ಟು ಚೆನ್ನಾಗಿದ್ದಲ್ಲ ಅಂತ ಅಷ್ಟೇ ಬಿಟ್ಟರೆ ಇನ್ನೇನು ಕೇಳಲಿಲ್ಲ ಅವನು. ಅವ್ರ ತಂದೆ ಹತ್ರನೇ ಚೆನ್ನಾಗಿ ಬೆಳೆದು ಅವನಿಗೊಂದು ಜೀವನ ರೂಪಿಸ್ಲಿ ಅನ್ನೋದು ನನ್ನ ಆಸೆ ಆಗಿದೆ. ನನ್ನ ಜೊತೆನಲ್ಲಿ ಹುಟ್ಟಿದಂಥವರು ನನ್ನ ತಮ್ಮ ಒಬ್ಬ ಇದ್ದಾನೆ, ನನ್ನ ತಂಗಿ ಇದ್ದಾರೆ, ಅವರು ಎಲ್ಲ ಅದೇ ಊರಲ್ಲೇ ಇದ್ದಾರೆ. ಅವ್ರು ಯಾರ್ದು ನನ್ನ ಕಾಂಟ್ಯಾಕ್ಟೇ ಇಟ್ಕೊಳ್ಳಲ್ಲ, ಕಾಂಟ್ಯಾಕ್ಟ್ ಇಟ್ಕೊಂಡೇ ಇಲ್ಲ. ಏಕೆಂದರೆ ನನಗೆ ಬೇಕಾಗಿಲ್ವೇನೋ ಅನ್ನಿಸ್ತು. ಏಕೆಂದರೆ ನಾನು ಹೊಟ್ಟೆಲಿ ಹುಟ್ಟಿರೋ ಮಗನೇ ದೂರ ಇದ್ದಾನೆ, ಇವರೆಲ್ಲ ಇವ್ರ ಜೊತೆ ಎಲ್ಲ ನಾನು ಯಾಕೆ ಮಿಂಗಲ್ ಆಗಬೇಕು ಅನ್ನೋದು ನಂಗೆ ಬೇಡ ಅನ್ನಿಸ್ತು. ಯಾರಿಗೆ ಯಾರೂ ಆಗಲ್ಲ ನೋಡಿ. ನಮ್ಮ ಮನಸ್ಥಿತಿ ನಾವು ಸರಿ ಮಾಡ್ಕೋಬೇಕು ಅಂದರೆ ಯಾವುದಾನ ಒಂದು ಕ್ಷೇತ್ರದಲ್ಲಿ ನಾವು ಬ್ಯುಸಿಯಾಗಿ ನಾವು ಆ ಹಿಂದಿಂದೆಲ್ಲ ಮರಿಬೇಕು ಅಂದರೆ ಆ ಇದರಲ್ಲಿ ಹೋದಾಗಲೇ ಇದಾಗುತ್ತೆ. ನನಗೆ ಯಾರೂ ಬೇಡ, ನಾನು ಏನೋ ಒಂದು ಮಾಡಬೇಕು, ಧೈರ್ಯವಾಗಿರಬೇಕು, ಧೈರ್ಯವಾಗಿ ಮಾಡಬೇಕು, ಒಂದು ಒಳ್ಳೆ ಇದಾಗಬೇಕು ದೇಶಕ್ಕೆ ಅನ್ನೋದು ಒಂದು ಇತ್ತು. ನನ್ನ ಮಗುನ ಏನೋ ಸೇರಿಸ್ಬೇಕು, ಮಾಡಬೇಕು, ಎಲ್ಲವನ್ನೂ ನಾನು ಮಾಡಿದ್ದೀನಿ. ಇವತ್ತು 10 ವರ್ಷ ನನ್ನ ಗಂಡ ತೊಗೊಂಡಂಗೆ ನನ್ನ ಮಗುನ ಹಾಕಿದಾಗ ನಾನು ಅದನ್ನು ಕರೆಸಿ ನಾನು ಅವ್ರ ತಂದೆ ಹತ್ರ ಬಿಟ್ಟಿರೋ ಕೆಲಸನ ನಾನು ಗ್ರೇಟ್ ಅಂತ ನನ್ನಲ್ಲಿ ನಾನು ಅಂದ್ಕೋತೀನಿ. ಇಲ್ದಿದ್ರೆ ಅಲ್ಲೇ ಬಿಟ್ಬಿಡ್ತಾ ಇದ್ರು ಏನೋ. ನನಗೆ ಅಡ್ರೆಸ್ಸೂ ಸಿಗ್ತಿರ್ಲಿಲ್ಲ, ನನ್ನ ಮಗನೂ ಸಿಗ್ತಿರ್ಲಿಲ್ಲ. ಈ ಸ್ನೇಹಿತರುಗಳ ಜೊತೆ ಸೇರಿ ಏನೋ ಮಾಡಿ ಒಂದು ಅಚಾನಕ್ಕಾಗಿ ಡ್ರಗ್ ಅಡಿಕ್ಟ್ ಆಗಿಬಿಡ್ತೀರಾ, ಆಗಕ್ಕಿಂತ ಮುಂಚೆ ಯೋಚನೆ ಮಾಡಿ, ನಾನು ಈ ಕೆಲಸ ಮಾಡ್ತಾ ಇರೋದು ಕರೆಕ್ಟಾ ಅಂತ ಫಸ್ಟ್ ಮಕ್ಕಳು ಯೋಚನೆ ಮಾಡಿ. ಅಚಾನಕ್ ಆಗೋಯ್ತು ಅಂತ ಇಟ್ಕೊಂಡ್ರು ತಂದೆ ತಾಯಿಗಳನ್ನೆಲ್ಲೋ ಮರ್ತುಬಿಡ್ತೀರ, ನಿಮ್ಮನ್ನು ನೀವೇ ಮರ್ತುಬಿಟ್ಟಿರ್ತೀರ ಅಂತ ಡ್ರಗ್ಗು ಬೇಡ. ತಂದೆ ತಾಯಿ ಜೊತೆ ಪ್ರೀತಿಯಾಗಿಡಿ, ತಂದೆ ತಾಯಿನೇ ಮರ್ತೋಗೋ ಅಂತ ಅದು ಡ್ರಗ್.
ಬೇಡ, ಜೀವನದಲ್ಲಿ ಅದನ್ನು ತೊಗೊಂಡು ಇದು ಮಾಡಿಬಿಡಿ, ಬೇರೆ ಎಷ್ಟೋ ಎಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು. ನೋಡಿ, ನನಗೆ ನಾನು ಇವತ್ತಿಗೂ ಕೇಳ್ಕೊತೀನಿ, ನನ್ನ ತಂದೆ ತಾಯಿ ಅಷ್ಟು ಒಳ್ಳೆಯವರಾಗಿದ್ದರು, ಒಳ್ಳೆಯದು ಕೆಡ್ತು ಅಂತ ಹೇಳಲಿಲ್ಲ, ಅವರು ತುಂಬ ಇನ್ನೋಸೆಂಟು. ಆದರೂ ನಾನು ಕೇಳ್ಕೊತೀನಿ ದೇವನ ಮುಂದಿನ ಜನ್ಮದಲ್ಲಿ ನನಗೆ ಇದೇ ಇದೇ ಇವರೇ ತಂದೆ ತಾಯಿ ಕೊಡಪ್ಪ ಅಂತ ಕೇಳ್ಕೊತೀನಿ. ನೀವು ಅಷ್ಟೇ ಕೊಡ, ಡ್ರಗ್ಗಿಂದ ಇದಾಗಬೇಡಿ, ಒಳ್ಳೆ ತಂದೆ ತಾಯಿಗಳ ಜೊತೆ ಬೆಳೀರಿ, ಒಂದು ಒಳ್ಳೆ ಜೀವನನ ರೂಪಿಸ್ಕೊಳ್ಳಿ, ಈ ಡ್ರಗ್ಸ್ ಅನ್ನೋದನ್ನು ಬಿಟ್ಬಿಡಿ. ನನ್ನ ಮಗ ತಾಯಿ ಅನ್ನೋದೇ ಮರ್ತುಬಿಟ್ಟಿದ್ದಾನೆ, ಅವನಲ್ಲಿ ಪ್ರೀತಿನೇ ಕಾಣಲಿಲ್ಲ, ಅವನ ಕಣ್ಣಲ್ಲಿ ತಾಯಿ ಪ್ರೀತಿ ಅನ್ನೋದು ಕಾಣಿಸ್ತಿಲ್ಲ. ಆಮೇಲೆ ತಾಯಿ ಪ್ರೀತಿ ಅನ್ನೋದಕ್ಕಿಂತ ತಂದೆ ಹತ್ರ ತುಂಬ ಚೆನ್ನಾಗಿರ್ತಾನೇನೋ ಅಂತ ನಾನು ವಿಚಾರಿಸಿದಾಗ, ತಂದೆ ಹತ್ರನೂ ಅಷ್ಟು ಕಷ್ಟ ಇದ್ದಾನೆ, ಅವನ ಪ್ರಪಂಚನೇ ಯಾವುದೋ ಆಗೋಗಿರುತ್ತೆ. ಅದರಿಂದ ಡ್ರಗ್ಸ್ಗೆ ಯಾವ ಮಕ್ಕಳನ್ನೂ ಕೈ ಹಾಕಬೇಡಿ, ನನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ.